Hi, hello, namaste friends. Welcome to my YouTube channel Tech World with Pranika. Friends, ivattinodalli hosa vidyarthigal bagge maahiti tilisikodta idini. Shri S. Nijalingappa nidhi shishyavetana Karnataka University alli Dharwadalli ottaattakkanta vidyarthigalige ee scholarship ge arji salisabodu. Arji salisalikke enen documents beku matte yatra arji salisabeku enanu sampurnavagi tilisikodtini. Tappadeyadanna skip madi poorthiyagi nodi hage nimge ishta idre ondu like share subscribe madi. Friends, nimgella gottirin Karnataka University ರಾಜ್ಯದ ಅತ್ಯಂತ ಹಳೆ ಯೂನಿವರ್ಸಿಟಿಗಳಲ್ಲಿ ಒಂದು. ಈ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಶ್ರೀ ನಿಜಲಿಂಗಪ್ಪ ಸ್ಕಾಲರ್ಶಿಪ್ ಶಿಷ್ಯವೇತನವನ್ನು ಪ್ರತಿ ವರ್ಷನೂ ಕೂಡ ನೀಡ್ತಾ ಬರ್ತಾ ಇದ್ದಾರೆ. ಸೊ ಈ ಶಿಷ್ಯವೇತನಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ, ಯಾವ್ಯಾವ ಡಿಸ್ಟ್ರಿಕ್ಟ್ನವ್ರು ಅಪ್ಲೈ ಮಾಡ್ಬೋದು ಮತ್ತು ಯಾವ ಡಿಗ್ರಿ ಕೋರ್ಸ್ನ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡುವುದನ್ನು ನೋಡ್ತಾ ಹೋದರೆ ನೋಡಿ ಫ್ರೆಂಡ್ಸ್, ಕರ್ನಾಟಕ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಧಾರವಾಡ, ಕಾರವಾರ, ಗದಗ, ಹಾವೇರಿ ಜಿಲ್ಲೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಕ್ಕಳಿಗೆ ಮಾತ್ರ ಈ ಅರ್ಜಿಯನ್ನು ಕರೆದಿದ್ದಾರೆ. ಇದನ್ನು ಕುಲಸಚಿವರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರಿಗೆ ಈ ಪರ್ಟಿಕ್ಯುಲರ್ ಅರ್ಜಿನ ಭರ್ತಿ ಮಾಡಿ ಸಲ್ಲಿಸಬೇಕಾಗತ್ತೆ. ಫ್ರೆಂಡ್ಸ್, ನೀವು ಏನಾದರೂ ಸೊ ಡಿಗ್ರಿ ಅಡ್ಮಿಷನ್ ಮಾಡಿಸ್ಕೊಂಡಿದ್ರಿ ಆದರೆ ಕರ್ನಾಟಕ ಯೂನಿವರ್ಸಿಟಿ ಅಂಡರ್ನಲ್ಲಿ ಬರ್ತಕ್ಕಂಥ ಬಿ ಎ, ಬಿ ಎಸ್ ಸಿ, ಬಿ ಕಾಮ್, ಬಿ ಬಿ ಎ, ಬಿ ಸಿ ಯಾವುದೇ ಒಂದು ಕೋರ್ಸ್, ಎಮ್ ಎ, ಎಮ್ ಎಸ್ ಸಿ, ಎಮ್ ಕಾಮ್ ಓದ್ತಾ ಇದ್ರು ಕೂಡ ನಿಮ್ಮ ತಂದೆ ತಾಯಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರೆ ಅವರ ಮಕ್ಕಳಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನ ಎಜ್ ಲಿಂಗಪ್ಪ ಶಿಷ್ಯವೇತನ ಕೂಡ ಕರ್ನಾಟಕ ಯೂನಿವರ್ಸಿಟಿಗಳಿಂದ ನೀಡ್ತಾರೆ. ಫ್ರೆಂಡ್ಸ್, ಸೊ ಹಾಗಾದ್ರೆ ಇದಕ್ಕೆ ಯಾವ ಥರ ಅರ್ಜಿ ಸಲ್ಲಿಸೋದು ಏನು ಅಂತ ನೋಡ್ತಾ ಹೋದ್ರೆ ಈ ಪರ್ಟಿಕ್ಯುಲರ್ ಆಲ್ರೆಡಿ ಏನಂದರೆ ಅಪ್ಲಿಕೇಶನ್ ಫಾರ್ಮ್ ಬಿಟ್ಟಿದ್ದಾರೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಔಟ್ ತೊಗೋಬೇಕಾಗುತ್ತೆ. ನಿಮ್ಮ ತಂದೆ ತಾಯಿ ಶಾಲಾ ಶಿಕ್ಷಣ ಅನುಮೋದನೆ ಕೂಡ ಪಡ್ಕೋಬೇಕಾಗುತ್ತೆ ಬಿ ಓರ್ ಕಡೆಯಿಂದ. ನಿಮ್ಮ ಹೆಸರನ್ನು ಭರ್ತಿ ಮಾಡಿ ಮತ್ತು ಪಿ ಯು ಸಿ ಪಾಸ್ ಆಗಿದ್ದಾರೆ, ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಮತ್ತು ಪರೀಕ್ಷೆ ಎಲ್ಲಿ ಬರೆದಿದ್ದಾರೆ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ಅದರದೊಂದು ಜೆರಾಕ್ಸ್ ಕಾಪಿನ ಕೂಡ ಅಟೆಸ್ಟೆಡ್ ಮಾಡಿಸ್ ಹಚ್ಚಬೇಕಾಗತ್ತೆ. ಮತ್ತು ಎಷ್ಟು ಅಂಕ ಪಡ್ಕೊಂಡಿದ್ದೀರಾ, ಸೊ ಟೋಟಲಿ ಎಷ್ಟು ನೀವು ಅಟೆಂಪ್ಟ್ನ ಅಲ್ಲಿ ಪಾಸ್ ಆಗಿದೆ, ಫಸ್ಟ್ ಅಟೆಂಪ್ಟ್ನಲ್ಲಿ ಪಾಸ್ ಆಗಿದೆ, ಸೆಕೆಂಡ್ ಕ್ಲಾಸ್, ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ಯಾವ ಪಿ ಯು ಸಿನ ಯಾವ ಕಾಲೇಜಲ್ಲಿ ಓದಿದ್ದೀರಾ ಮತ್ತು ಅದರ ಅಡ್ರೆಸ್ ಏನು, ಪಿನ್ ಕೋಡ್ ಏನು, ಮೊಬೈಲ್ ನಂಬರಲ್ಲಿ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಹಾಕಬೇಕಾಗತ್ತೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಯಾವ ಪದವಿ ಡಿಗ್ರಿಗೆ, ಅಂದರೆ ಡಿಗ್ರಿಗೆ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ನೀವು, ಈ ಪ್ರೆಸೆಂಟ್ಲಿ ಯಾವ ಡಿಗ್ರಿಗೆ ಪಿ ಯು ಸಿ ಪಾಸ್ ಆದಮೇಲೆ ಯಾವ ಡಿಗ್ರಿಗೆ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಅದನ್ನು ಕೂಡ ಮಾಡಬೇಕಾಗತ್ತೆ. ಮತ್ತು ಯಾವ ಡಿಗ್ರಿ ಹೆಸರು ಓದ್ತಾ ಇದ್ದೀರಾ, ಅದು ಯಾವ ಕರ್ನಾಟಕ ಯೂನಿವರ್ಸಿಟಿ ಅಂಡರ್ ಬರುತ್ತೋ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಈ ಸಂಬಂಧಿಸಿದ ಎಲ್ಲ ಮಾಹಿತಿಯು ಕರೆಕ್ಟ್ ಇರ್ತಾ ಅದನ್ನು ಸೈನ್ ಮಾಡಿಸ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಸೈನು, ಡೇಟ್ನ ಮೆನ್ಷನ್ ಮಾಡಬೇಕಾಗತ್ತೆ. ನಂತರ ಒಂದು ಆಫೀಸ್ನವರು ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ಯಾವ ಯೂನಿವರ್ಸಿಟಿ ಯಾವ ಡಿಗ್ರಿ ಮೆನ್ಷನ್ ಆಗಿದೆ, ಎಲ್ಲಿ ಅಡ್ಮಿಷನ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಅಲ್ಲಿ ವೆರಿಫೈ ಮಾಡ್ಕೋತಾರೆ. ಆಮೇಲೆ ಅವರು ನಡತ್ತೆ ಯಾವ ಥರ ಇದ್ದಾರೆ, ಡೆವಲಪ್ಮೆಂಟ್ ಯಾವುದೇ ಆದರೆ ಯಾವ ಓದ್ತಾ ಇದ್ದಾರೋ ಅಥವಾ ಪಾಸ್ ಆಗ್ತಾಯಿದ್ದಾರೋ ಪ್ರತಿ ವರ್ಷನೂ ಕೂಡ ಮೆನ್ಷನ್ ಮಾಡಿ ಅವ್ರ ಅಟೆಂಡೆನ್ಸ್ನ ಕೂಡ ತೊಗೊಂಡು ಪ್ರಾಚಾರ್ಯರ ಸಹಿ, ಮಹಾವಿದ್ಯಾಲಯ ಸಹಿ ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೋತಾರೆ. ಸೊ ಅಲ್ಲಿ ನೀವು ಯಾವ ಡಿಗ್ರಿ ಓದ್ತಾ ಇದ್ದರೆ ಕಾಲೇಜಲ್ಲಿ ಅಲ್ಲಿ ಇದನ್ನು ಭರ್ತಿ ಮಾಡಿಸ್ಬೇಕಾಗತ್ತೆ. ಫ್ರೆಂಡ್ಸ್, ಅಂದರೆ ನೀವು ಈಗ ಫಸ್ಟ್ ಇಯರ್ ಡಿಗ್ರಿ ಅಡ್ಮಿಷನ್ ಮಾಡ್ಕೊಂಡಿದ್ರೆ ಆಡ್ರಿ ಯಾವ ಕಾಲೇಜಲ್ಲಿ ಮಾಡ್ತಾಯಿದ್ದೀರ, ಅವರು ಓದ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಪ್ರಿನ್ಸಿಪಲ್ ಅಟೆಸ್ಟೆಡ್ ಮಾಡಿ ಸೊ ಇಲ್ಲಿ ಸೈನ್ ಕೂಡ ಮಾಡಬೇಕಾಗತ್ತೆ. ಏನಂದರೆ ನಿಮ್ಮ ಕ್ಯಾರೆಕ್ಟ್ರು, ನಿಮ್ಮದು ಅಟೆಂಡೆನ್ಸ್ ಎಷ್ಟಿದೆ ಅನ್ನೋದ್ರ ಅದಾದಮೇಲೆ ನೀವು ನಿಮ್ಮ ತಂದೆ ತಾಯಿ ಪ್ರಾಥಮಿಕ ಶಾಲಾ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಎಸ್ ನಿಜಲಿಂಗಪ್ಪ ನಿಧಿ ಶಿಷ್ಯವೇತನ ಏನಿದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಕ್ಕಳಾಗಿರ್ಬೇಕಾಗತ್ತೆ, ಅದು ಕರ್ನಾಟಕ ಯೂನಿವರ್ಸಿಟಿಗಳಿಗೆ ಓದ್ತಾ ಇರಬೇಕಾಗತ್ತೆ. ಅಂಥ ಒಂದು ಮಕ್ಕಳಿಗೆ ಮಾತ್ರ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಬರುತ್ತೆ. ನಿಮ್ಮ ತಂದೆ ತಾಯಿ ಪೂರ್ಣ ಹೆಸರನ್ನು ಬರೀಬೇಕಾಗತ್ತೆ, ಯಾವ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಯಾವ ಆಡಳಿತ ಕೊಟ್ಬಿಟ್ಟಿರ್ತಾರೆ, ಅಂದರೆ ಪೌರಾಡಳಿತ ಇಲಾಖೆಯನ್ನು ಅಥವಾ ಮನ್ನಣೆ ಪಡೆದಿದ್ದಾವೆ, ಸರ್ಕಾರಿ ಅರೆ ಸರ್ಕಾರಿ, ಮನ್ನಣೆ ಪಡೆಯಲಾರದ್ದು ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅಂದರೆ ಸರ್ಕಾರಕ್ಕೆ ಅಧೀನ ಪಟ್ಟಿದೆ ಅಥವಾ ಇಲ್ಲೋ ಅಥವಾ ಅಫಿಲಿಯೇಷನ್ ಆಗಿದೆ ಅಥವಾ ಇಲ್ಲ ಅನ್ನೋದು ಕೂಡ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಿ ಅವ್ರ ಕಡೆಯಿಂದನೂ ಕೂಡ ಇವ್ರ ತಂದೆ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಶಿಕ್ಷಣ ಪ್ರಮಾಣ ಪತ್ರನೂ ಕೂಡ ಸೈನ್ ಮಾಡಿಸ್ಕೊಂಡು ಸೊ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಪೌರಾಡ ಅನುದಾನಿತ ಇದು, ಎಡೆಡ್ ಅನ್ ಎಡೆಡ್ ಪ್ರೈವೇಟು ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ಮೆನ್ಷನ್ ಮಾಡಿಕೊಂಡು ಪ್ರಮಾಣೀಕರಿಸಲಾಗಿದೆ ಅಂತ ಮೆನ್ಷನ್ ಮಾಡಿ ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ನ ನೀವು ರಿಜಿಸ್ಟ್ರರ್ ಕುಲಸಚಿವರು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಇವರಿಗೆ ಈ ಪರ್ಟಿಕ್ಯುಲರ್ ಅಡ್ರೆಸ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ, ಪೋಸ್ಟ್ ಕೂಡ ಮಾಡಬೇಕಾಗತ್ತೆ. ಮಾಡಿದ್ಮೇಲೆ ಅವರು ಕನ್ಸಿಡರ್ ಮಾಡಿಕೊಂಡು ನಿಮಗೆ ಸ್ಕಾಲರ್ಶಿಪ್ನ ಕೂಡ ನೀಡ್ತಾರೆ. ಸೊ ನಿಮ್ಮ ಟ್ಯೂಷನ್ ಫೀಸ್ ಎಷ್ಟು ಇದೆ, 100% ಟ್ಯೂಷನ್ ಫೀಸ್ ಕೂಡ ಶಿಷ್ಯವೇತನ ಕೂಡ ನಿಮಗೆ ಮರಳಿ ಕೊಡ್ತಾರೆ. ಫ್ರೆಂಡ್ಸ್, ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್. ಸಾಕಷ್ಟು ಜನ ವಿದ್ಯಾರ್ಥಿ ಕರ್ನಾಟಕ ಯೂನಿವರ್ಸಿಟಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇರೋದಿಲ್ಲ, ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ಓದ್ತಾ ಇದ್ದಾರೆ ಅವರೆಲ್ಲ ಕೂಡ ಈ ಥರ ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ಸೊ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸೊ ಆಲ್ರೆಡಿ ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರು ಸ್ಕಾಲರ್ಶಿಪ್ ಯಾವಾಗ ಬಿಡ್ತಾರೆ ಅಂತ. ಸೊ ಇದು ಒಂದು ಸ್ಕಾಲರ್ಶಿಪ್ ಇದೆ, ಸೊ ಇದನ್ನು ಯುಟಿಲೈಸೇಷನ್ ಮಾಡಿಕೊಂಡು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಳ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಲ್ಲೇ ಅಂತ.